ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ನಾನು ಕರ್ನಾಟಕದಲ್ಲೂ ಪಕ್ಷ ಸಂಘಟಿಸಿದ್ದೇನೆ, ನನ್ನ ಕೆಲಸವನ್ನ ಗುರುತಿಸಿ ಉನ್ನತ ಸ್ಥಾನ ನೀಡಿದ್ದಾರೆ ಆಂಧ್ರಪ್ರದೇಶದ ನೂತನ ಕಾಂಗ್ರೆಸ್ ಅಧ್ಯಕ್ಷ ಸಾಕೆ ಶೈಲನಾಥ್. ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಸ್ಥಾನ ಸಿಗಲೆಂದು ಪೂಜೆ. ಬಡಗೇರ ತಾಲೂಕಿನ ಗೋನಾಳ್ ಗ್ರಾಮದ ದುರ್ಗಾದೇವಿಗೆ ನಮನ. ಡಿಕೆಶಿ ಸೂಚನೆಯಂತೆ ಗಡೆ ದುರ್ಗಾದೇವಿಗೆ ವಿಶೇಷ ಪೂಜೆ. ಎಲ್ಲಾ ಲಿಂಗ ಮಹಾರಾಜರ ಪುಣ್ಯ ಸ್ಮರಣೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಗೋಡ ಮಠ. ವಿವಿಧ ರಾಜ್ಯಗಳ ಸಹಸ್ರಾರು ಭಕ್ತಾದಿಗಳು ಭಾಗಿ. ನಮ್ಮ ಹೈಕಮಾಂಡ್ ಉತ್ತಮ ಅವಕಾಶ ನೀಡಿದೆ, ನನ್ನ ಕೆಲಸವನ್ನ ಗುರುತಿಸಿ ಉನ್ನತ ಸ್ಥಾನಮಾನ ನೀಡಿದೆ ಎಂದು ಆಂಧ್ರಪ್ರದೇಶದ ನೂತನ ಕೆಪಿಸಿಸಿ ಅಧ್ಯಕ್ಷ ಸಾಕೆ ಶೈಲನಾಥ್ ಅವರು ಗುರುವಾರ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರು, ನಾನು ಕರ್ನಾಟಕದಲ್ಲೂ ಪಕ್ಷ ಸಂಘಟಿಸಿದ್ದೇನೆ, ಕಲಬುರಗಿ ವಿಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಎಂದು ತಿಳಿಸಿದರು. ಎಐಸಿಸಿ ಅಧ್ಯಕ್ಷ ಸೋನಿಯಾ ರಾಹುಲ್ ಗಾಂಧಿ ಅವರಿಗೆ ನಾನು ಅಭಿನಂದಿಸುತ್ತೇನೆ. ಆಂಧ್ರದಲ್ಲೂ ಕಾಂಗ್ರೆಸ್ ಪಕ್ಷ ಕುಸಿದಿದೆ, ನಕಲಿ ದೇಶಭಕ್ತರ ಹೆಸರಿನಲ್ಲಿ ಸಮಾಜ ಕುಸಿದಿದೆ, ಪ್ರಜಾಪ್ರಭುತ್ವವು ನಶಿಸುವ ಸಂದರ್ಭ ಬಂದಿದೆ. ಇಂತಹ ಸಂದರ್ಭದಲ್ಲಿ ಪಕ್ಷವನ್ನ ಮೇಲೆತ್ತಬೇಕಿದೆ ಎಂದು ಹೇಳಿದರು. ಪಾಲಿಟಿಕ್ಸ್ ಸೊ ವಿತ್ ದಟ್ ಎವ್ರಿವೇರ್ ಇಂಡಿಯನ್ ಸೊಸೈಟಿ unrest is there, people are losing their faith and trust and love among the masses, between the people. At the same time, I am humbly telling that I am requesting you all the people, the Congress party is the only party by philosophy, by practice, by the soul which is working for that India, Indian society and Indian citizens for this. So the same thing is there in Andhra Pradesh also, in my state. ಬೈಕ್ ದರೋಡೆ ಮಾಡಲು ಹೊಂಚು ಹಾಕಿರುವ ನಾಲ್ವರು ಅಂತಾರಾಜ್ಯ ಖದೀಮರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿ 7.5 ಲಕ್ಷ ಬೆಲೆ ಬಾಳುವ 5 ದ್ವಿಚಕ್ರ ವಾಹನಗಳನ್ನ ವಶಪಡಿಸಿಕೊಂಡಿದ್ದಾರೆ. ಎಲ್ಲಿ ಅಂತೀರಾ? ಈ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆ ಮಾಡಲು ಯತ್ನಿಸುತ್ತಿದ್ದ ನಾಲ್ವರು ಅಂತಾರಾಜ್ಯ ಬೈಕ್ ಕಳ್ಳರನ್ನ ಜೇವರ್ಗಿಯ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 7.5 ಲಕ್ಷ ಬೆಲೆ ಬಾಳುವ 5 ದ್ವಿಚಕ್ರ ವಾಹನಗಳನ್ನ ಹಾಗೂ ದರೋಡೆಗೆ ಬಳಸಿರುವಂತಹ ಮಾರಕಾಸ್ತ್ರಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗುರುವಾರ ಬೆಳಗಿನ ಜಾವ ಪಟ್ಟಣದ ಹೊರವಲಯದಲ್ಲಿರುವ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲವರು ಕೈಯಲ್ಲಿ ಕಟ್ಟಿಗೆ, ರಾಡು ಹಾಗೂ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ದರೋಡೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಮಂಜುನಾಥ್ ಉಗಾರ್ ಸಿಬ್ಬಂದಿ ಜೊತೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ನಾಲ್ವರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಾದ ಬಸವನ ಬಾಗೇವಾಡಿಯ ಮೊಹಮ್ಮದ್ ಹನೀಫ್ ಭಗವಾನ್, ರಂಜನ್ ಪಠಾಣ, ಮೊಹಮ್ಮದ್ ಸುಹೇಲ್ ಅತ್ತಾರ್ ಮತ್ತು ಉತ್ತರ ಪ್ರದೇಶದ ಮೊಹಮ್ಮದ್ ಫಜಲ್ ಖಾನ್ ಇವರನ್ನು ಬಂಧಿಸಲಾಗಿದೆ ಹಾಗೂ ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದು ಅವನನ್ನು ಸಹ ಬಂಧಿಸಲು ಪೊಲೀಸ್ ಜಾಲ ಬೀಸಿದ್ದಾರೆ. ಈ ಮೇಲಿನ ಆರೋಪಿಗಳು ಬೇರೊಂದು ಕೊಲೆ ಹಾಗೂ ಕಳ್ಳತನದ ಆರೋಪಿಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ವಿಚಾರಣೆ ವೇಳೆ ತಿಳಿದು ಬಂದಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇವರ ಬಂಧನದಿಂದ ಜೇವರ್ಗಿಯಲ್ಲಿ ಬೈಕ್ ಕಳ್ಳತನದ ಕೃತ್ಯಗಳು ಆಗದಂತೆ ತಡೆಗಟ್ಟಿದ ಹಾಗಾಗಿದೆ ಎಂದು ಸಾರ್ವಜನಿಕರು ಪೊಲೀಸರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಕಾರ್ಯಾಚರಣೆ ವೇಳೆ ಎಸ್ಪಿ ಯಡಾ ಮಾರ್ಟಿನ್, ಅಡಿಷನಲ್ ಎಸ್ಪಿ ಪ್ರಸನ್ನ ದೇಸಾಯಿ ಹಾಗೂ ಡಿವೈಎಸ್ಪಿ ತಾಯಪ್ಪ ದೊಡ್ಮನಿ ಮತ್ತು ಸಿಪಿಐ ರಮೇಶ್ ರೊಟ್ಟಿ ಅವರ ಮಾರ್ಗದರ್ಶನದಲ್ಲಿ ಜೇವರ್ಗಿಯ ಪಿಎಸ್ಐ ಮಂಜುನಾಥ್ ಉಗಾರ್ ಅವರ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ದರೋಡೆಕೋರರನ್ನು ಬಂಧಿಸಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದಣ್ಣ ಪೂಜಾರಿ, ಗುರ್ರಯ್ಯ ಹಿರಮೆಟ್, ಪರಮೇಶ್ವರ್, ಗುರ್ಬಸಪ್ಪ, ಲಾಲಪ್ಪ, ದರ್ಯಪ್ಪ, ಅಮರಗುಂಡ, ಆನಂದ ನಾಯಕ್, ರಾಕೇಶ್ ನೀಲೂರ್, ಶಿವಲಿಂಗ, ಕೆಂಚಬಸವ, ಶ್ರೀಶೈಲ, ಚಂದ್ರಮ್ಮ ನಾಡಿಹಾಳ, ವಿಜಯಕುಮಾರ್ ಪಾಟೀಲ್, ಸಿದ್ದಲಿಂಗಾರೆಡ್ಡಿ, ಬಾಗಪ್ಪ, ಶಿವರಾಜ್, ಶರಣಬಸಪ್ಪ, ಶಿವಶರಣಪ್ಪ ಪಡಶೆಟ್ಟಿ, ರಾಜಶೇಖರ್ ಕೊಂಡಗುಳಿ, ಆನಂದ್ ಪವಾರ್, ಅನಿಲ್ ಕುಮಾರ್ ಹುಣಸಗಿ, ಬಾಗಣ್ಣ ಶಿವಕುಮಾರ್, ಸುಭಾಷ್ ರಾಥೋಡ್, ಶ್ರೀಶಾಲ್ ಎಂಕಂಚಿ, ಅಂಬರೀಷ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಸ್ಥಾನ ಸಿಗಬೇಕೆಂದು ಗಡೆ ದುರ್ಗಾದೇವಿ ಮಂದಿರದಲ್ಲಿ ವಿಶೇಷ ಪೂಜೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ ಗ್ರಾಮದ ಗಡೆ ದುರ್ಗಾದೇವಿ ಮಂದಿರದಲ್ಲಿ ಬೆಳಗ್ಗೆ ಅರ್ಚಕ ಮಹಾದೇವಪ್ಪ ಪೂಜಾರಿ ಅವರು ದೇವಿಯ ಮೂರ್ತಿ ಮುಂದೆ ಡಿಕೆಶಿ ಅವರಿಗೆ ಕೆಪಿಸಿಸಿ ಸ್ಥಾನ ಸಿಗಬೇಕೆಂದು ಬರೆದು ಪೂಜೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಗಡೆ ದುರ್ಗಾದೇವಿ ಮಂದಿರದಲ್ಲಿ ಪೂಜೆ ಮಾಡಲಾಗಿದೆ. ಬೆಳಗ್ಗೆ ಅರ್ಚಕ ಮಹಾದೇವಪ್ಪ ಅವರು ವಿಶೇಷ ಪೂಜೆ ಮಾಡಿದ್ದಾರೆ. ಇದೇ ಭಾನುವಾರ ಮಹಾದೇವಪ್ಪ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಾಗ ಪೂಜೆ ಮಾಡಬೇಕೆಂದು ಸೂಚನೆಯನ್ನು ನೀಡಿದರು. ಈ ಹಿನ್ನೆಲೆ ಪೂಜೆ ಮಾಡಲಾಗಿದೆ. ಇಲ್ಲ
ಅದೇ ಕೆಪಿಸಿ ಪಟ್ಟ ಸಿಗ್ಬೇಕಂತ ಪೂಜೆ ಮಾಡಿ. ಅದೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮೊನ್ನೆ ಹೋದಾಗ, ಮೊನ್ನೆ ಎರಡು ಮೂರು ದಿವಸ ಮೊದಲೇ ತನ್ನ ನಮ್ಮನ್ನೆಲ್ಲ ಒಳಗೆ ಕುಂತಿದ್ದೆ, ನಮ್ಮ ಮನೆಯಲ್ಲಿ ಒಳಗೆ ಕುಂತಿದ್ದೆ. ಹೊರಗೆ ಕರೆಸಿ ಆ ಗುರುಗಳು ಎಲ್ಲಿದ್ದಾರೆ ಬಂದರು, ಬಂದ ಮೇಲೆ ಎಲ್ಲ ಇದು ಮಾಡಿ ದುಡ್ಡು ಕೊಟ್ಟರು. ತಗೊಳ್ಳಿ ನಾನು ಜಾತ್ರೆಗೆ ಬರ್ತೀನಿ, ನೀವು ಹೋಗ್ರಿ, ನೀವು ದುಡ್ಡು ಕೊಟ್ಟು ಕೇಸಿ ನಾನು ಕಳಿಸಿಬಿಡ್ರಿ. ನಾನು ಹೇಳಿದ ಮೇಲೆ ಪೂಜೆ ಮಾಡಿ ಕೆ ಪಿ ಸ್ಥಾನ ಸೇರ್ಬೇಕಂತ ಪೂಜೆ ಮಾಡಿ. ಇಂಥ 29 ತಾರೀಕು ಫಿಕ್ಸ್ಡ್. ಆಮ್ ಆದ್ಮಿ ಪಕ್ಷದ ದೆಹಲಿ ಶಾರದಾ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಪ್ರೀತಿ ಬಹೇರ್ ಇವರೊಂದಿಗೆ ಸಹಸ್ರ ಜನರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಪಕ್ಷದ ವಿವಿಧ ರಾಜ್ಯಗಳ ಜನರು ಆಮ್ ಆದ್ಮಿಗೆ ಸಾಥ್ ನೀಡಿದರು. ಈ ಆಮ್ ಆದ್ಮಿ ಪಕ್ಷದ ಪ್ರಚಾರದಲ್ಲಿ ಎಂಬಿಎ ವಿದ್ಯಾರ್ಥಿಗಳು ಚಹಾ ತಯಾರಿಸಿ ಪ್ರಚಾರಕರಿಗೆ ಚಹಾ ಹಂಚಿಕೆ ಮಾಡಿ ಮತ್ತೆ ದೆಹಲಿಯಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಯವರು ಮತ್ತೆ ಸಿಎಂ ಆಗಬೇಕೆಂದು ಪಕ್ಷದ ಪರ ನಿಷ್ಠೆಯಿಂದ ಪ್ರಚಾರ ಮಾಡುತ್ತಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಮಾಜ ಸೇವಕರಾದ ಚಂದ್ರಕಾಂತ್ ಉಕ್ಕೇರಿ ಇವರು ಸಹ ಭಾಗವಹಿಸಿ ಮುಂಬರುವ ದಿನಗಳಲ್ಲಿ ವಿದ್ಯಾವಂತ ಯುವಕರೇ ಸರ್ಕಾರಗಳನ್ನು ನಡೆಸುವಂತಾಗಬೇಕೆಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮತದಾರರಲ್ಲಿ ಮನವಿ ಮಾಡುತ್ತಿರುವುದು ದೆಹಲಿಯಲ್ಲಿ ಎದ್ದು ಕಾಣಿಸುತ್ತಿದೆ. ದೇಶದಾದ್ಯಂತ ದಿಲ್ಲಿ ಚುನಾವಣೆ ಮ್ಯಾಗ ಎಲ್ಲರೂ ಲಕ್ಷ ಐತಿ. ದಿಲ್ಲಿ ಚುನಾವಣೆ ಹೋದ ಸಲ 70 ಸೀಟ್ ಬಗ್ಗೆ 60 ಸೀಟ್ ಗೆದ್ದಿದ್ರು, ಮತ್ತು ಈ ಸಲ 70-70 ಸೀಟ್ ಬರ್ಬೇಕಂತಾರೆ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷದಿಂದ ಒಬ್ಬ ವಿದ್ಯಾವಂತ IRS ಅಧಿಕಾರಿ ಅರವಿಂದ್ ಕೇಜ್ರಿವಾಲ್ ಅವರು ಕಳೆದ 5 ವರ್ಷದೊಳಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮೌಲಾ ಕ್ಲಿನಿಕ್ ಆಗಲಿ, ರೋಗಿಗಳಿಗೆ ಉಚಿತ ವೈದ್ಯಕೀಯ, ಮತ್ತೆ ಮಕ್ಕಳಿಗೆ ಶಿಕ್ಷಣ, ನೀರು, ವಿದ್ಯುತ್ ಶಕ್ತಿ ಎಲ್ಲ ಉಚಿತ ಕೊಡಬೇಕು. ಶ್ರೀ ಅರವಿಂದ್ ಕೇಜ್ರಿವಾಲ್ ಜಿ, ಶ್ರೀ ಅರವಿಂದ್ ಕೇಜ್ರಿವಾಲ್ ಜಿ, ಶ್ರೀ ಅರವಿಂದ್ ಕೇಜ್ರಿವಾಲ್ ಜಿ. ಒಬ್ಬ ಯುವಕ MBA ಕಲ್ತಂತ ಯುವಕ ಯುವತಿ ಏನೈತಿ, ಜನರಿಗೆ ಚಹಾ ಕುಡಿಯೋ ಮುಖಾಂತರ ಅರವಿಂದ್ ಕೇಜ್ರಿವಾಲ್ಗೆ ಬೆಂಬಲ ಕೊಡತ್ತಾರ. ಬೆಂಬಲ ಅಂದ್ರೆ ನಮ್ಗೆ ವಿದ್ಯಾವಂತ ಮಂತ್ರಿಗಳು ಬೇಕು, ವಿದ್ಯಾವಂತ ಮಂತ್ರಿಗಳು ಇರಬೇಕು, ಭ್ರಷ್ಟಾಚಾರ ಇರಬಾರ್ದು, ಸರ್ಕಾರ ಮುಂದೆ ಬರಬೇಕು. ಇವತ್ತು ಭಾರತ ದೇಶದಾಗ ಎಲ್ಲ ರಾಜ್ಯಗಳನ್ನು ತುಲನಾ ಮಾಡಿದ್ರೆ ದಿಲ್ಲಿ ಸರ್ಕಾರ ಕೆಲಸನೂ ಹೆಚ್ಚು ಮಾಡಿತ್ತು, ಮತ್ತು ಉಳಿತಾಯ ಮಾಡಿತ್ತು. ಎಲ್ಲ ರಾಜ್ಯಗಳು ಸಾಲದಾಗಿದ್ದಾರೆ, ಆದರೆ ನಮ್ಗೆ ದಿಲ್ಲಿ ಸರ್ಕಾರ ಏನೈತಿ ಇವತ್ತು ಲಾಭದಾಗೈತಿ. ಭಾರತ ದೇಶದಾಗ ಇತಿಹಾಸ ನೋಡ್ರಿ, ದಿಲ್ಲಿ ಸರ್ಕಾರ ಲಾಭದಾಗೈತಿ. ಇದರ ಪ್ರಕಾರ ಇದು ಸಲ ಅವ್ರಿಗೆ 70 ಸೀಟ್ಗೆ ಇಟ್ಟಿದ್ದಾರೆ. 70-70 ಸೀಟ್ ಬರಲಿ ಸರಿ, ನಾವು ಕರ್ನಾಟಕದಿಂದ ಸಮಾಜ ಸೇವಕನಾಗಿ ಚಂದ್ರಕಾಂತ್ ಉಕ್ಕೇರಿ ತಿಳ್ಕೊಂಡಿದ್ದೆ. ಅವ್ರಿಗೆ ಆರೈಕೆ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಚಪೆಟ್ಲ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವ ಅಂಗವಾಗಿ ಚೌಡಯ್ಯ ರಥೋತ್ಸವ ನಡೆಯಿತು. ಸಮಾಜದ ಮುಖಂಡರು ಸೇರಿ ಗ್ರಾಮದಲ್ಲಿ ಅದ್ದೂರಿ ಜಾತ್ರೆ ರೀತಿಯ ಉತ್ಸವ ನಡೆಸಿದರು. ಸಾಂಸ್ಕೃತಿಕ ಕಲಾ ತಂಡಗಳ ಮಧ್ಯೆ ಚೌಡಯ್ಯ ರಥೋತ್ಸವ ನಡೆಯಿತು. ಹೂವಿನಿಂದ ಸಿಂಗರಿಸಿದ ರಥವನ್ನ ಹಿರಿಯರು ಹಾಗೂ ಕಿರಿಯರು ಸೇರಿ ಹೇಳಿದು ಖುಷಿಪಟ್ಟರು. ರಥೋತ್ಸವಕ್ಕೂ ಮುನ್ನ ನಡೆದ ಸಭೆಯಲ್ಲಿ ಮಾತನಾಡಿದ ಕಾಸಾ ಮಠದ ಮುರುಘರಾಜೇಂದ್ರ ಶ್ರೀಗಳು, ನಿಜಶರಣ ಅಂಬಿಗರ ಚೌಡಯ್ಯ ಕೇವಲ ಕೋಲಿ ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಸಮಾಜದವರಿಗೂ ಪ್ರಸ್ತುತ ಕಾಲದಲ್ಲಿಯೂ ಅವರ ವಚನಗಳು ಮಾರ್ಗದರ್ಶಕವಾಗಿವೆ ಎಂದರು. ಇದೇ ಸಂದರ್ಭದಲ್ಲಿ ಖೋಖೋ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿದರು. ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳುಖೋಡ ಶ್ರೀಮಠದಲ್ಲಿ 14 ದಿನಗಳ ಕಾಲ ನಡೆದ ಯಲ್ಲಾಲಿಂಗ ಮಹಾರಾಜರ 34ನೇ ಪುಣ್ಯ ಸ್ಮರಣೆ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರಿಗೆ ಸುವರ್ಣ ಕಿರೀಟ ಧಾರಣೆ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳುಖೋಡ ಯಲ್ಲಾಲಿಂಗ ಮಹಾರಾಜರ 34ನೇ ಪುಣ್ಯಸ್ಮರಣೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿತು. ಜಾತ್ರೆಯಲ್ಲಿ ವಿಶೇಷವಾಗಿ ರೊಟ್ಟಿ ಬುತ್ತಿ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಮಕ್ಕಳಿಂದ ಹಳ್ಳಿ ಸೊಗಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಾಜ್ಯದ ಹಾಗೂ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಗೋವಾ, ತೆಲಂಗಾಣ ಮುಂತಾದ ರಾಜ್ಯದ ಲಕ್ಷಾಂತರ ಭಕ್ತರ ಸಮೂಹವೇ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಪುಣ್ಯರಾದರು. ಜಾತ್ರಾ ಸಮಾರೋಪ ಹಿನ್ನೆಲೆ ಬೆಳಗ್ಗೆ ಹೂ ಆರಿಸುವ ಕಾರ್ಯಕ್ರಮ ಹಾಗೂ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳ ತುಲಾಭಾರ ಜರುಗಿತು. ಬಳಿಕ ಶ್ರೀಗಳಿಗೆ ಸುವರ್ಣ ಕಿರೀಟ ಧಾರಣೆಯೊಂದಿಗೆ ಸಿಂಹಾಸನರೂಢರಾಗಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಮುಗಿದ ಕೈ ಬಾಗಿದ ತಲೆಯಂತೆ ನಡೆದರೆ ನಮ್ಮ ಧರ್ಮ ಉಳಿಸಲು ಸಾಧ್ಯ, ಶ್ರೀಮಠಕ್ಕೆ ಭಕ್ತಿಯಿಂದ ನಡೆದುಕೊಂಡ್ರೆ 2020 ವರ್ಷದ ಅವಧಿಯಲ್ಲಿ ನಿಮ್ಮ ಬದುಕು ಹಸನಾಗುವುದು,
ಮಠಾಧೀಶರು ಸ್ವಾಮೀಜಿಗಳು ಧರ್ಮ ಪ್ರಚಾರವನ್ನು ಬಿಟ್ಟು ರಾಜಕೀಯ ವಿಷಯಗಳಿಗೆ ತಲೆ ಹಾಕುವುದು ಸರಿಯಲ್ಲ. ಮುಂದೆ ಕೇಡುಗಾಲ ಇರುವುದರಿಂದ ಎಲ್ಲರೂ ಎಚ್ಚರದಿಂದ ಭಕ್ತಿ ಮಾರ್ಗದಲ್ಲಿ ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಆಶೀರ್ವಚನದೊಂದಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನುಭವ ಹಂಚಿಕೊಂಡ ಜೇವರ್ಗಿ ಶಾಸಕ ಅಜಯ್ ಸಿಂಗ್, ನಾನು ಪರಮ ಪೂಜ್ಯರ ಬಳಿ ಸುಮಾರು ಬಾರಿ ಬಂದಿದ್ದೇನೆ, ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಇಲ್ಲಿಗೆ ಬರುತ್ತಾರೆ ಎಂದರೆ ಬಹಳ ಸಂತೋಷದ ವಿಷಯ, ಮತ್ತು ಪರಮ ಪೂಜ್ಯರು ಹಿಂದೆ ಇದ್ದ ಯಲ್ಲಾಲಿಂಗ ಮಹಾರಾಜರ ಅವರ ಒಂದು ವಾಕ್ ಸಿದ್ಧಿ ನಮ್ಮ ಜೇವರ್ಗಿ ತಾಲೂಕಿಗೆ ಸುಮಾರು ಬಾರಿ ಬಂದು ಅಲ್ಲಿ ಹಲವು ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಜೇವರ್ಗಿ ತಾಲೂಕಿನ ಭೀಮಾ ನದಿ ಹತ್ತಿರ ಇರತಕ್ಕಂತ ಕಟ್ಟಿ ಸಂಘದ ಮಠ ನಮ್ಮ ಕುಟುಂಬಕ್ಕೆ ಮತ್ತು ಮುಗುಳ್ಕೋಡ ಮಠಕ್ಕೆ ಅವಿನಾಭಾವ ಸಂಬಂಧ ಇದೆ ಎಂದು ತಿಳಿಸಿದರು. ಮಠದ ಒಳಾಂಗಣದಲ್ಲಿ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಬೃಹತ್ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿತ್ತು. ಈ ಶಾಮಿಯಾನದಲ್ಲಿ ಸಿಂಹಾಸನ ವಿರಾಜಮಾನರಾದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಭಕ್ತರಿಗೆ ದರ್ಶನ ಕೊಟ್ಟು ಆಶೀರ್ವಾದವನ್ನು ನೀಡಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಭಕ್ತರಿಗೆ ತಮ್ಮ ಕೈಯಾರೆ ನಮ್ಮ ಭಕ್ತರ ಮೇಲೆ ಯಾವುದೇ ಕೆಟ್ಟ ಚಾಹೆ ಕೆಟ್ಟ ದೃಷ್ಟಿ ಬೀಳಬಾರದೆಂದು ಕಪ್ಪು ಬಣ್ಣದ ದಾರವನ್ನು ಕೈಗೆ ಕಟ್ಟಿದ್ರು. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಭಕ್ತರು, ಯಲ್ಲಾಲಿಂಗ ಸದ್ಗುರು ತಂದೆ ಉದ್ಧಾರ ಆದೇವು ನಿಮ್ಮಿಂದ ನೀವೇ ಲೋಕಕ್ಕೆ ಬಂದು ನಿಮ್ಮ ಪಾದವ ಕಂಡಿದ್ದ ನೀವೇ ಲೋಕಕ್ಕೆ ಬಂದ ಯಲ್ಲಾಲಿಂಗರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ, ಯಲ್ಲಾಲಿಂಗರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಮಲ್ಲಿಗೆ ಹೂವಿನ ತೋಟ ನೋಡ, ಯಲ್ಲಾಲಿಂಗರಾಜನ ಮುಗುಳ್ಕೋಡದ ಮಠದ ದರ್ಶನ ಮಾಡ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಭಕ್ತರೇ ನಾಂದಿಯಾಡಿದರು. ಈ ಸಂದರ್ಭದಲ್ಲಿ ಸುಭಾಷ್ ಗುತ್ತೆದಾರ್, ಕುಡುಚಿ ಶಾಸಕ ಪಿ ರಾಜು, ಅರ್ಜುನ್ ನಾಯಕವಾಡಿ, ತೇಜಸ್ವಿ ನಾಯಕವಾಡಿ, ಪ್ರವಚನಕಾರರಾದ ಸಾಧುಗಳು, ಶರಣರು, ಸಂತರು ಹಾಗೂ ಮಾತೆಯರು, ದೇಶದ ನಾನಾ ಭಾಗಗಳಿಂದ ಭಕ್ತ ಸಮೂಹ ಪಾಲ್ಗೊಂಡಿದ್ದರು. ಒಂದು ಧರ್ಮಪೀಠದಲ್ಲಿ ಆಗಿರ್ಬೋದು, ಒಂದು ಮಠ ಮಂದಿರಗಳಲ್ಲಿ ಆಗಿರ್ಬೋದು, ರಾಜಕೀಯ ಪ್ರವೇಶ ಆಗಬಾರ್ದು. ಆದರೆ ರಾಜಕಾರಣದಲ್ಲಿ ಧರ್ಮವನ್ನು ಇರಬೇಕು. ರಾಜಕಾರಣ ಮಾಡ್ಕೊಳ್ತಕ್ಕಂಥವರಿಗೆ ಧರ್ಮಪೀಠದ ಮೇಲೆ ಕುಂತ ಗುರುಗಳು ಧರ್ಮ ಉಪದೇಶವನ್ನು ಮಾಡಬೇಕು ವಿನಃ ಇದೇ ಥರ ನಡ್ಕೊಳ್ಬೇಕು, ಇದೇ ಥರ ಮಾಡಬೇಕು ಅನ್ನುವಂಥ ಒತ್ತಡ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮಾಡೋದಕ್ಕಿಂತನೂ ನೀವು ಧರ್ಮದಿಂದ ನಡೀರಿ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ಅಧಿಕಾರ ಅದು ಧರ್ಮಪೀಠಕ್ಕಿದೆ. ಹೀಗಾಗಿ ಇಂದಿನ ಸಂದರ್ಭದಲ್ಲಿ ಅನೇಕ ಜನ ಅನೇಕ ಥರದ ಒಂದು ವಿಚಾರಗಳಿಗೆ ಭಾಗಿಗಳಾಗಿ ಇವತ್ತು ಧರ್ಮಪೀಠ ಅಂತಂದರೆ ಅದು ಒಂದು ರಾಜಕಾರಣಿ ಒಂದು ವ್ಯವಸ್ಥೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ರಾಜಕಾರಣಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಸಂಪೂರ್ಣ ಒಂದು ಅಧಿಕಾರ ಧರ್ಮಪೀಠಕ್ಕೆ ಇರೋದರಿಂದ ಧರ್ಮಪೀಠಗಳು ಮುಂದೆ ಬರುವಂಥ ಎಲ್ಲ ರಾಜಕಾರಣಿಗಳಿಗೆ ಧರ್ಮ ಸಂದೇಶ ಮತ್ತು ಧರ್ಮ ಮಾರ್ಗದರ್ಶನವನ್ನು ನೀಡಬೇಕು ಅಂತ ನನ್ನ ಇಚ್ಛೆ. ಮಠಗಳ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಜೇವರ್ಗಿ ತಾಲೂಕಿನ ಭೀಮಾ ನದಿ ಹತ್ತಿರ ಇರತಕ್ಕಂಥ ಒಂದು ಕಟ್ಟಿಸಂಗಮಿ ಮಠ, ಆ ಒಂದು ಸ್ಥಾಪನೆಯು ಕೂಡ ನಾವು ಅವರು ಮಾಡಿದ್ದಾರೆ. ಮತ್ತು ನಾವು ಯಾವಾಗಲೂ ಕೂಡ ನಾವು ಕೋಟ್ನೂರು ಮಠಕ್ಕೆ, ಕೋಟ್ನೂರು ಮಠ ಅಂದ್ರೆ ನಮ್ಮ ಎರಡನೇ ಮನೆ ಇತ್ತು, ಯಾವಾಗಲೂ ಕೂಡ ನಾವು ಅಲ್ಲಿ ಹೋಗ್ತಾ ಇದ್ವಿ. ಎಂತಹ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ತಂದೆಯವರು, ನನ್ಗೆ ನೆನಪಿದೆ 1999 ಅವಾಗ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 124ನೇ ಜಯಂತಿ ಕಾರ್ಯಕ್ರಮವನ್ನು ನೇತಾಜಿ ಶಿಕ್ಷಣ ಸಂಸ್ಥೆ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ತಾಯಿಯ ಕೈತುತ್ತು ಮಕ್ಕಳ ಜೊತೆಗೆ ಅಮೂಲ್ಯವಾದ ಕ್ಷಣ ಮಕ್ಕಳಿಗೆ ಸವಿಯಲು ಇಂತಹ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಿಂದ ಏರ್ಪಡಿಸಿದ್ದೇವೆ ಹಾಗೂ ತಾಯಿ ಮಗುವಿನ ಅವಿನಾಭಾವ ಸಂಬಂಧ ಶಿಕ್ಷಣ ಮಕ್ಕಳ ಸಂಸ್ಕಾರವನ್ನು ಕಲಿಸಬೇಕಾಗಿದೆ ಮತ್ತು ತಾಯಿ ತಂದೆ ಪ್ರೀತಿ ಶಾಶ್ವತವಾಗಿ ಅನ್ನುವಂತಹ ಬಾಂಧವ್ಯ ಮಕ್ಕಳಲ್ಲಿ ಮೂಡಿಸಬೇಕು. 60-70 ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನು ಮಕ್ಕಳು ಅವರನ್ನು ಧಿಕ್ಕರಿಸಬಾರದು. ಇಂತಹ ಮಕ್ಕಳು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಿಷ್ಪ್ರಯೋಜಕ. ಮಕ್ಕಳು ಒಂದು ಸಂಸ್ಕಾರವನ್ನ ಮತ್ತು ಮೌಲ್ಯವನ್ನ ನಮ್ಮ ಪರಂಪರೆಯನ್ನ ಕಲಿಸಬೇಕು ಎಂದು ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಹೇಳಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಜ್ಞೆ ಹರಿಪ್ರಸಾದ್, ಡಾಕ್ಟರ್ ಗೀತಾ ವಿವೇಕಾನಂದ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶರಣಬಸವ ನಿರ್ಮಾನ್ವಿ, ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು, ಹನುಮಂತ ಕೊಟ್ನೇಕಲ್, ಸಂಸ್ಥೆಯ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಹಾಗೂ ಮುಖ್ಯೋಪಾಧ್ಯಾಯರಾದ ಅನೀಸ್, ಫಾತಿಮಾ, ಬಸವರಾಜ್, ಸಾವಿತ್ರಿ, ಶೀಲಾ ಹಾಗೂ ಸಂಸ್ಥೆಯ ಗುರು ವೃಂದ, ಪಾಲಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಖುಷಿ ಇದೆಯಲ್ಲ, ಅದು ಉಳಿಸ್ಕೊಂಡ್ ಬಂದಿದ್ದಾರೆ, ಅದು ಎಲ್ರಿಗೂ ಸಿಗಲಿ. ಬಹುಶಃ ಇದು ನಿಮ್ಮ ಮಗುವಿನ ಜೀವನದ ಅತ್ಯಮೂಲ್ಯ ಕ್ಷಣ ಅಂತೇಳಿ ಭಾವಿಸ್ತದೆ, ಮತ್ತೆ ನಿಮ್ಮ ಪ್ರೀತಿಯ ಅತ್ಯಮೂಲ್ಯವಾದಂತಹ ಕ್ಷಣ ಕೂಡ ಹೌದು. ನಡೆಸಿದೆ ನಡೆಯಲು ನಾನು ಬೆನ್ನೆಲುಬು ಕಟ್ಟಿ ಮನ
ಅವರ ಜಯಂತಿಯನ್ನು ಪ್ರತಿ ವರ್ಷ ಕೂಡ ಇಡೀ ಮಾನ್ವಿ ಪಟ್ಟಣದ ಬೀದಿ ಬೀದಿಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಮೆರವಣಿಗೆ ಮುಖಾಂತರ ಹಾಡಿನ ಮುಖಾಂತರವಾಗಿ ಪ್ರತಿ ವರ್ಷ ಆಚರಣೆ ಮಾಡತಕ್ಕಂಥದ್ದು ವಾಡಿಕೆ. ಆದರೆ ಈ ವರ್ಷ ಮಂಗಳೂರಿನಲ್ಲಿ ಬಾಂಬ್ ಪತ್ತೆಯಾದ ನಂತರ ಯಾದಗಿರಿಯಲ್ಲಿ ಪೊಲೀಸ್ ಇಲಾಖೆ ವ್ಯಾಪಕ ಕಟ್ಟೆಚ್ಚರ ವಹಿಸಿದೆ. ನಿರಂತರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಜನಸಂದಣಿ ಪ್ರದೇಶದಲ್ಲಿ ತಪಾಸಣೆ ನಡೆಸುವ ಕೆಲಸ ಮಾಡಲಾಗುತ್ತಿದೆ. ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಮೊದಲಾದ ಕಡೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ತಂಡ ನಗರದ ವಿವಿಧೆಡೆ ತಪಾಸಣೆ ನಡೆಸುವ ಕೆಲಸ ಮಾಡಿದೆ. ಯಾದಗಿರಿ ನಗರದಲ್ಲಿ 3 ಅನುಮಾನಾಸ್ಪದ ಬ್ಯಾಗ್ ಪತ್ತೆಯಾದ ನಂತರ ಪೊಲೀಸರು ವ್ಯಾಪಕ ಕಟ್ಟೆಚ್ಚರ ವಹಿಸಿದೆ. ಬೀದರ್ ನಗರದಲ್ಲಿ ಇಂದು ಶರಣಾದಿ ಶರಣರ ಅಂಬಿಗರ ಚೌಡಯ್ಯನವರ ಜಯಂತಿ ನಿಮಿತ್ತ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಕೈಗೊಂಡರು. ನಗರದ ಪ್ರಮುಖ ರಸ್ತೆಗಳನ್ನು ಹಾದು ರಂಗಮಂದಿರಕ್ಕೆ ತೆರಳಿ ಜಿಲ್ಲಾಡಳಿತ ಆಯೋಜಿಸಲಾದ ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವದ ಕಾರ್ಯದಲ್ಲಿ ಭಾಗವಹಿಸಲಾಯಿತು. ಈ ಭವ್ಯವಾದ ಮೆರವಣಿಗೆಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಶೈಲೇಂದ್ರ ಬೆಳ್ದಾಳೆ ಅವರು ಚಾಲನೆಯನ್ನು ನೀಡಿ ಜಿಲ್ಲೆಯ ಜನತೆಗೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಜಿಲ್ಲೆಯ ಸಾವಿರಾರು ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು ಮತ್ತು ಜನಪ್ರತಿನಿಧಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಗೋಕಾಕ್ ತಾಲೂಕಿನ ನಂದಗಾಂವ್ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಡುಗೆ ರೂಮಿನ ಗುದ್ದಲಿ ಪೂಜೆ ಸಮಾರಂಭ ಜರುಗಿತು. ಈ ಗುದ್ದಲಿ ಪೂಜೆ ಸಮಾರಂಭಕ್ಕೆ ಅಂಬಿರಾವ್ ಪಾಟೀಲ್ ಅವರು ಆಗಮಿಸಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಮಯದಲ್ಲಿ ಶಾಲೆಯ ಹೆಣ್ಣು ಮಕ್ಕಳು ಹೂ ಆರಿಸುವುದರ ಮುಖಾಂತರ ಅಂಬಿರಾವ್ ಪಾಟೀಲ್ ಅವರನ್ನ ಸ್ವಾಗತ ಮಾಡಿಕೊಂಡ್ರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ಕೋಲ್ಕರ್ ಗುರುಗಳು ಅಂಬಿರಾವ್ ಪಾಟೀಲ್ ಅವರಿಗೆ ಶಾಲು ಉದಿಸಿ ಸನ್ಮಾನವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಗುರುಗಳು ಮತ್ತು ಗುರುಮಾತಿಯರು ಉಪಸ್ಥಿತರಿದ್ದರು. ಎಂಟು ಕೆಲಸ ಮಾಡಿದ್ದೀವಿ ಹಾಗೆ ಈಗ ಸದ್ಯ ಈ ರಾಕ್ಷನ್ ಮಟ್ಟ ಕಳಿಸ್ತಾರೆ ಇಲ್ಲ ಗೋಕಾಕ್ ತಾಲೂಕಿನ ಖಾನಾಪುರ ಗ್ರಾಮದ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಸಮುದಾಯದ ಭವನದ ಗುದ್ದಲಿ ಪೂಜೆಯ ಸಮಾರಂಭ ನೆರವೇರಿತು. ಈ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಅಂಬಿರಾವ್ ಪಾಟೀಲ್ ಅವರು ಆಗಮಿಸಿದ್ರು ಮತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಅಂಬಿರಾವ್ ಪಾಟೀಲ್ ಅವರು ನೆರವೇರಿಸಿಕೊಟ್ರು. ಈ ಸಂದರ್ಭದಲ್ಲಿ ಹನುಮಂತ್ ಕೌಲಿಗೆ ಅವರು ಅಂಬಿರಾವ್ ಪಾಟೀಲ್ ಅವರಿಗೆ ಶಾಲು ಉದಿಸಿ ಸನ್ಮಾನವನ್ನು ಮಾಡಿದರು.
ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯುತ್ಸವ ಆಚರಿಸಲಾಯಿತು. ಯುವ ಪ್ರತಿಷ್ಠಾನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಮಾಧಾನ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಪ್ಪರ್ಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರ 157ನೇ ಜನ್ಮೋತ್ಸವದ ಮತ್ತು ಸಾವಿಲ್ಲದ ಸ್ವತಂತ್ರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 123ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ದಿಕ್ಸೂಚಿ ಭಾಷಣ ಎಂದೇ ಖ್ಯಾತರಾಗಿರುವ ಚೈತ್ರಾ ಕುಂದಾಪುರ್ ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಪ್ಪರ್ಗಿ ಗ್ರಾಮಸ್ಥರು ಹಾಗೂ ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳು, ಶ್ರೀ ಸಿದ್ದಲಿಂಗ ಮಹಾರಾಜರು, ಕಾರ್ಯಕ್ರಮದ ಆಯೋಜಕರು, ಇಪ್ಪರ್ಗಿ ಗ್ರಾಮದ ಗುರುಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದರು. ನಮ್ಮ ಒಳಗಡೆ ಜಾಗೃತವಾಗಬೇಕಾಗಿರುವಂತಹ ನದಿ ಬಿಟ್ಟು ಬೇರೆ ಯಾವುದು ಅಲ್ಲ. ನಮಗೆ ತುಂಬಾ ಸಲ ಗೊಂದಲ ಹುಟ್ಟು ಬಿಡುತ್ತೆ, ಯಾವುದು ಭಾರತ ಆಗಿತ್ತು, ನಿಜವಾದ ಭಾರತ ಯಾವುದು ಅಂತ. ಬಹುಶಃ ಆ ಭಾರತದ ಕಲ್ಪನೆಯನ್ನ ವಿವೇಕಾನಂದರು ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಈ ನೆಲ ತನ್ನ ಸಂಸ್ಕೃತಿಯನ್ನ ಸಾವಿರಾರು ವರ್ಷಗಳ ಕಾಲ ಉಳಿಸ್ಕೊಂಡು ಬಂದಿದೆ. ಯಾವ ನೆಲ ತನ್ನ ಸಂಸ್ಕೃತಿಗೋಸ್ಕರ ಬದುಕಿತ್ತೋ, ಯಾವ ನೆಲ ತನ್ನ ಸಂಸ್ಕೃತಿ ಉಳಿವಿಗೋಸ್ಕರ ರಕ್ತವನ್ನ ಹರಿಸಿತ್ತೋ, ಯಾವ ನೆಲ ತನ್ನ ಸಂಸ್ಕೃತಿಗೋಸ್ಕರ. ಇದಾಗಿತ್ತು ವಿತನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.